ಫ್ರೆಂಡ್ಸ್ ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಚುನಾವಣೆಯಲ್ಲಿ ಅವಮಾನಕಾರಿ ಸೋಲನ್ನು ಅನುಭವಿಸಿರುವಂತಹ ಬಿಜೆಪಿ ಎದುರಿಗೆ ಈಗ ಬೃಹತ್ ಸವಾಲು ಎದುರಾಗಿದೆ. ಮುಂದಿನ ವರ್ಷ ಲೋಕಸಭಾ ಚುನಾವಣೆ ನಡೆಯಲಿದ್ದು, ಅದಕ್ಕೂ ಮುನ್ನ 5 ರಾಜ್ಯಗಳ ಚುನಾವಣೆಯನ್ನ ಬಿಜೆಪಿ ಎದುರಿಸಬೇಕಾಗಿದೆ. ಇಲ್ಲಿ ಬಿಜೆಪಿಯ ಮುಂದೆ ರಾಜ್ಯಗಳ ಚುನಾವಣೆಯ ಜೊತೆಗೆ ಕಾಂಗ್ರೆಸ್ಸಿನ ಉಚಿತಗಳನ್ನು ಎದುರಿಸುವ ಸವಾಲು ಕೂಡ ಎದುರಾಗಿದೆ. ಸದ್ಯ ಈ ವರ್ಷದ ಅಂತ್ಯಕ್ಕೆ 5 ರಾಜ್ಯಗಳ ಚುನಾವಣೆ ನಡೆಯಲಿದ್ದು, ಈ 5 ರಾಜ್ಯಗಳ ಪೈಕಿ 2ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ರೆ, ಇನ್ನೆರಡರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ. ಹಾಗೆ 1 ರಾಜ್ಯದಲ್ಲಿ BRS ಅಂದ್ರೆ ಭಾರತ್ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರದಲ್ಲಿದೆ. ಸೊ ಈ 5 ರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಕಾಂಗ್ರೆಸ್ ಹಾಗೂ ಪ್ರಾದೇಶಿಕ ಪಕ್ಷಗಳನ್ನು ಕೂಡ ಎದುರಿಸಬೇಕಾಗಿದೆ. ಹಾಗಾದ್ರೆ ಈ 5 ರಾಜ್ಯಗಳ ಚುನಾವಣೆಗೆ ಆಯಾ ಪಕ್ಷಗಳು ಹೇಗೆ ಸಿದ್ಧ ಆಗ್ತಾ ಇವೆ, ಇಲ್ಲಿ ಬಿಜೆಪಿಯ ಪ್ರಬಲ ನಾಯಕತ್ವಕ್ಕೆ ಸಡ್ಡು ಹೊಡೆಯೋದಕ್ಕೆ ಕಾಂಗ್ರೆಸ್ ಹೇಗೆ ಸಿದ್ಧತೆಯನ್ನು ನಡೆಸಿದೆ, 2 ರಾಷ್ಟ್ರೀಯ ಪಕ್ಷಗಳನ್ನ ಮಣ್ಣು ಮುಕ್ಕಿಸೋ ನಿಟ್ಟಿನಲ್ಲಿ ಚಂದ್ರಶೇಖರ್ ರಾವ್ ಅವರ ಭಾರತ್ ರಾಷ್ಟ್ರ ಸಮಿತಿ ಹೇಗೆ ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಹಾಗೂ ಮಿಜೋರಾಂ ರಾಜ್ಯಗಳು ಈ ವರ್ಷದ ಅಂತ್ಯಕ್ಕೆ ಚುನಾವಣೆಯನ್ನು ಎದುರಿಸಲಿವೆ. ಈ ಪೈಕಿ ರಾಜಸ್ಥಾನ ಹಾಗೂ ಛತ್ತೀಸ್ಗಢಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಇನ್ನು ಮಿಜೋರಾಂನಲ್ಲಿ ಬಿಜೆಪಿ ನೇತೃತ್ವದ NDA ಮಿತ್ರ ಪಕ್ಷ ಮಿಜೋ ನ್ಯಾಷನಲ್ ಫ್ರಂಟ್ ಸರ್ಕಾರವನ್ನು ನಡೆಸ್ತಾ ಇದ್ರೆ, ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರ BRS ಪಕ್ಷದ ಅಧಿಕಾರ ನಡೀತಾ ಇದೆ. ಈ ಹಿಂದೆ ಈ BRS ನ TRS ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆದ್ರೆ ಪಕ್ಷವನ್ನ ರಾಷ್ಟ್ರೀಯ ಪಕ್ಷವನ್ನಾಗಿ ಮಾಡುವ ಉದ್ದೇಶದಿಂದ ಚಂದ್ರಶೇಖರ್ ರಾವ್ ಅವರು TRS ಬದಲಿಗೆ ಭಾರತ್ ರಾಷ್ಟ್ರ ಸಮಿತಿ ಅನ್ನೋ ಹೆಸರನ್ನ ಇಡೋದ್ರ ಮೂಲಕ ತಮ್ಮ ಪಕ್ಷವನ್ನ ರಾಷ್ಟ್ರೀಯ ಪಕ್ಷವಾಗಿ ಬದಲಾಯಿಸಿದ್ದಾರೆ. ಇನ್ನು ಈ 5 ರಾಜ್ಯಗಳನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬಿಜೆಪಿ ಸರ್ಕಾರ ಇರುವಂತಹ ಮಧ್ಯಪ್ರದೇಶದ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಇಲ್ಲಿ 2018 ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ 230 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಪಕ್ಷ 114 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು. ಇನ್ನು ಬಿಜೆಪಿ ಪಾಲಿಗೆ 109 ಸ್ಥಾನಗಳು ಸಿಕ್ಕಿದ್ವು. ಇನ್ನುಳಿದ ಸ್ಥಾನಗಳಲ್ಲಿ BSP 2, SP 1 ಹಾಗೂ 4 ಪಕ್ಷೇತರರು ಗೆಲುವನ್ನ ಸಾಧಿಸಿದ್ರು. ಅವತ್ತಿಗೆ ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ 116 ಶಾಸಕರ ಬೆಂಬಲವನ್ನ ಹೊಂದಿರಬೇಕಾದ ಅನಿವಾರ್ಯತೆ ಇತ್ತು. ಇಲ್ಲಿ ಯಾವ ಪಕ್ಷವೂ ಕೂಡ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿರಲಿಲ್ಲ. ಹೀಗಾಗಿ ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ 2 ಪಕ್ಷಗಳು ಪಕ್ಷೇತರ ಶಾಸಕರನ್ನ ಸೆಳೆಯೋದ್ರ ಕಡೆ ಗಮನ ಹರಿಸಿದ್ವು. ಈ ಹಂತದಲ್ಲಿ ಕಾಂಗ್ರೆಸ್ಗೆ SP, BSP ಹಾಗೂ ಪಕ್ಷೇತರ ಶಾಸಕರ ಬೆಂಬಲ ಸಿಕ್ತು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ 15 ವರ್ಷಗಳ ರಾಜಕೀಯ ವನವಾಸದಿಂದ ಮುಕ್ತಿ ಅಧಿಕಾರಕ್ಕೆ ಏರ್ತು. ಕಮಲ್ನಾಥ್ ಅಲ್ಲಿ ಮುಖ್ಯಮಂತ್ರಿಯಾದ್ರು. ಆದ್ರೆ 2020 ಮಾರ್ಚ್ 20 ಕಾಂಗ್ರೆಸ್ ಪಕ್ಷದ 22 ಶಾಸಕರು ಜ್ಯೋತಿರಾದಿತ್ಯ ಸಿಂಧ್ಯಾ ನೇತೃತ್ವದಲ್ಲಿ ರಾಜೀನಾಮೆಯನ್ನು ಕೊಟ್ಟ ಕಾರಣ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಬಿದ್ದೋಯ್ತು. ಮಾರ್ಚ್ 23 ಶಿವರಾಜ್ ಸಿಂಗ್ ಚೌಹಾನ್ ನೇತೃತ್ವದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಚನೆಯಾಯಿತು. ಇನ್ನು ರಾಜೀನಾಮೆ ಹಾಗೂ ಇತರೆ ಕಾರಣದಿಂದ ತೆರವಾಗಿದ್ದ 28 ಸ್ಥಾನಗಳಿಗೆ ಅದೇ ವರ್ಷದ ನವೆಂಬರ್ನಲ್ಲಿ ಚುನಾವಣೆ ನಡೀತು. ಆ 28 ಸ್ಥಾನಗಳ ಪೈಕಿ ಬಿಜೆಪಿ 19 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಸರ್ಕಾರವನ್ನು ಭದ್ರ ಮಾಡಿಕೊಂಡ್ರೆ, ಕಾಂಗ್ರೆಸ್ ಕೇವಲ 9 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ತು. ಪ್ರಸ್ತುತ ಮಧ್ಯಪ್ರದೇಶ ಶಾಸಕಾಂಗ ಸಭೆಯಲ್ಲಿ ಬಿಜೆಪಿ 130 ಸ್ಥಾನಗಳನ್ನು ಹೊಂದಿದ್ರೆ, ಕಾಂಗ್ರೆಸ್ನ ಬಳಿ 96 ಕ್ಷೇತ್ರಗಳಿವೆ. ಸೊ ಕರ್ನಾಟಕದಂತೆ ಇಲ್ಲೂ ಕೂಡ ಬಿಜೆಪಿ ಪಕ್ಷ ಕಾಂಗ್ರೆಸ್ ಅನ್ನ ಒಡೆದು ಅಧಿಕಾರಕ್ಕೆ ಏರಿದೆ. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗ ರಣತಂತ್ರವನ್ನು ಮಾಡ್ತಾ ಇದೆ. ಅದು ಕರ್ನಾಟಕದಲ್ಲಿ ಪಡೆದಿರುವ ಯಶಸ್ಸನ್ನ ಮಧ್ಯಪ್ರದೇಶಕ್ಕೂ ಕೂಡ ಅಳವಡಿಸ್ತಾ ಇದೆ. ಅಲ್ಲೂ ಕೂಡ 100 ಯೂನಿಟ್ಗಳ ಉಚಿತ ವಿದ್ಯುತ್ ಸೇರಿದ ಹಾಗೆ ಸಾಕಷ್ಟು ಉಚಿತ ಭರವಸೆಗಳನ್ನು ಕೊಡಲಾಗಿದೆ. ಮಹಿಳೆಯರಿಗೆ 1500 ರೂಪಾಯಿ ಕೊಡೋದ್ರ ಜೊತೆಗೆ 500 ರೂಪಾಯಿಗೆ ಸಿಲಿಂಡರ್ಗಳನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಇನ್ನು ರೈತರ ಸಾಲ ಮನ್ನಾದಂತಹ ವಿಚಾರಗಳನ್ನು ಕೂಡ ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇದ್ದು, ಮಧ್ಯಪ್ರದೇಶದಲ್ಲೂ 5 ಗ್ಯಾರಂಟಿಗಳನ್ನ ಕೊಡೋದಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳ ವಿರುದ್ಧ ಬಿಜೆಪಿ ಹೇಗೆ ತನ್ನ ಪ್ರತಿತಂತ್ರವನ್ನು ಹೆಣೆಯುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಕಡೆಗಣಿಸಿದ್ದ ಹಾಗೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ದಂತಹ ಬಿಜೆಪಿಗೆ ಇಲ್ಲಿ ಆಘಾತಕಾರಿ ಸೋಲು ಎದುರಾಗಿತ್ತು. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ನ ಉಚಿತಗಳನ್ನು ಹೇಗೆ ಎದುರಿಸಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಲೇ ಇದೆ. ಇನ್ನು ರಾಜಸ್ಥಾನ ಅಲ್ಲಿನ ಅಧಿಕಾರ 2018ರಲ್ಲಿ ಬಿಜೆಪಿಯ ಕೈಜಾರಿ ಕಾಂಗ್ರೆಸ್ ಕೈಗೆ ಸಿಕ್ಕಿತು. ಅವತ್ತು ನಡೆದ ಚುನಾವಣೆಯಲ್ಲಿ ಹಾಲಿ ಮುಖ್ಯಮಂತ್ರಿಯಾಗಿದ್ದ ವಸುಂಧರಾ ರಾಜೆ ನೇತೃತ್ವದಲ್ಲೇ ಬಿಜೆಪಿ ಚುನಾವಣೆಯನ್ನು ಎದುರಿಸಿತ್ತು. ಈ ಹಿಂದೆ ಅಂದ್ರೆ 2013ರಲ್ಲಿ 166 ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿಗೆ 2018ರ ಎಲೆಕ್ಷನ್ನಲ್ಲಿ ಆಘಾತಕಾರಿ ಸೋಲು ಎದುರಾಯಿತು. 90 ಸ್ಥಾನಗಳನ್ನು ಕಳೆದುಕೊಳ್ಳೋದರ ಮೂಲಕ ರಾಜಸ್ಥಾನದ ಬಿಜೆಪಿ 73 ಸ್ಥಾನಗಳಿಗೆ ಕುಸಿತು. ಇನ್ನು ಕಾಂಗ್ರೆಸ್ 2013ರಲ್ಲಿ 21 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಆದರೆ 2018ರ ಚುನಾವಣೆಯಲ್ಲಿ ತನ್ನ ಬಲವನ್ನು 100 ಸೀಟ್ಗಳಿಗೆ ಏರಿಸಿಕೊಳ್ತು. ಇನ್ನು 200 ಸೀಟ್ಗಳನ್ನು ಹೊಂದಿರೋ ರಾಜಸ್ಥಾನ ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ 101 ಸ್ಥಾನಗಳ ಅವಶ್ಯಕತೆ ಇತ್ತು. ಹಾಗೆ ನೋಡಿದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಸಂಪೂರ್ಣ ಮೆಜಾರಿಟಿ ಇರಲಿಲ್ಲ. ಇಷ್ಟಾದರೂ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಕಾಂಗ್ರೆಸ್ ಬಿಎಸ್ಪಿಯ ಸಹಕಾರದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿತು. ಕಾಂಗ್ರೆಸ್ಗೆ ಪಕ್ಷೇತರರು ಹಾಗೂ RLD ಕೂಡ ಬೆಂಬಲವನ್ನು ಕೊಟ್ಟವು. ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿಯಾದರು, ಸಚಿನ್ ಪೈಲಟ್ ಉಪಮುಖ್ಯಮಂತ್ರಿಯಾದರು. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ 109 ಸ್ಥಾನಗಳನ್ನು ಹೊಂದಿದ್ರೆ ಬಿಜೆಪಿ 71 ಸ್ಥಾನಗಳನ್ನು ಹೊಂದಿದೆ. ಇಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ಸೇ ಶತ್ರು ಆಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕೆಂದ್ರೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಆದರೆ ಈ ವಿವಾದವನ್ನ ತಣ್ಣಗಾಗಿಸುವ ನಿಟ್ಟಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಚಿನ್ ಪೈಲಟ್ ಈಗಾಗಲೇ ಒಂದು ಪಕ್ಷವನ್ನೇ ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅವರು ಆ ಪಕ್ಷದ ಮೂಲಕವೇ ಚುನಾವಣೆಯನ್ನು ಎದುರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜಸ್ಥಾನದ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಹಣಾಹಣಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಡುವಿನ ಹಣಾಹಣಿ ಅನ್ನುವಂತ ಮಟ್ಟಕ್ಕೆ ತಲುಪ್ತಾ ಇದೆ. ಈ ನಡುವೆ ಬಿಜೆಪಿ ಕೂಡ ರಾಜಸ್ಥಾನವನ್ನ ತನ್ನ ತೆಗೆಗೆ ತೆಗೆದುಕೊಳ್ಳುವ ಯಾವ ರೀತಿಯ ದಾಳವನ್ನು ಉರುಳಿಸಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಬಿಜೆಪಿ ಈ ಬಾರಿ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆ ಅವರನ್ನ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸುತ್ತಾ ಅಥವಾ ಹೊಸ ಮುಖದೊಂದಿಗೆ ಚುನಾವಣೆಯನ್ನು ಎದುರಿಸುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಸುಂಧರಾ ರಾಜೆಯನ್ನು ಹೊರಗಿಟ್ಟು ಚುನಾವಣೆಯನ್ನು ನಡೆಸೋದಾದ್ರೆ ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ರಾಜಸ್ಥಾನ ಅನ್ನೋದು ಹಿಂದಿ ಬೆಲ್ಟ್ ಆಗಿರೋದ್ರಿಂದ ಇಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರ ಪ್ರಭಾವ ಹೆಚ್ಚಾಗಿ ಬಳಕೆ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಹೀಗಾಗಿ ರಾಜಸ್ಥಾನ ಚುನಾವಣೆ ಕೂಡ ತುಂಬಾನೇ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಇನ್ನು ತೆಲಂಗಾಣ, ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇರೋದು BRS ಅಂದ್ರೆ ಭಾರತ್ ರಾಷ್ಟ್ರ ಸಮಿತಿ. ಈ BRS ಅನ್ನ ಈ ಹಿಂದೆ TRS ಅಂತಲೇ ಕರೆಯಲಾಗ್ತಾ ಇತ್ತು. ಇದು ತೆಲಂಗಾಣ ರಾಷ್ಟ್ರ ಸಮಿತಿ ಅಂತ ಹೇಳಿ ಗುರುತಿಸ್ಕೊಂಡಿತ್ತು. ಆಂಧ್ರದಿಂದ ತೆಲಂಗಾಣ ಬೇರೆ ಆಗ್ಬೇಕು ಅನ್ನೋ ಬೇಡಿಕೆಯೊಂದಿಗೆ ಈ ಪಕ್ಷ ಹುಟ್ಕೊಂಡಿತ್ತು. ಚಂದ್ರಶೇಖರ್ ರಾವ್ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ರು. ಆ ನಂತರ ತೆಲಂಗಾಣ ರಾಜ್ಯ ವಿಭಜನೆ ಆದ ನಂತರ ಅಲ್ಲಿ ನಡೆದ ಚುನಾವಣೆಯಲ್ಲಿ TRS ಅತ್ಯುತ್ತಮ ಸಾಧನೆಯನ್ನ ಮಾಡ್ತು. ಇನ್ನು 2018ರ ಚುನಾವಣೆಯಲ್ಲಿ 119 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ತೆಲಂಗಾಣದಲ್ಲಿ BRS 103 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಅರೆ 2014ರಲ್ಲಿ ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಿಗೆ ಚುನಾವಣೆ ನಡೆದಿತ್ತು. ಆದರೆ 2018ರಲ್ಲಿ ಹೇಗೆ ಚುನಾವಣೆ ನಡೆಯುತ್ತೆ, ಅಲ್ಲಿ 2019ರಲ್ಲಿ ತಾನೇ ಚುನಾವಣೆ ನಡೀಬೇಕು ಅಂತ ಅನ್ಕೋತಾ ಇದ್ದೀರಾ? ಇಲ್ಲಿ 2014ರಲ್ಲಿ 88 ಸ್ಥಾನಗಳನ್ನ ಗೆದ್ದಿದ್ದ ಚಂದ್ರಶೇಖರ್ ರಾವ್ 1 ವರ್ಷ ಮುಂಚಿತವಾಗಿ ಚುನಾವಣೆಯನ್ನೇ ಎದುರಿಸಿದ್ರು. ಹೀಗಾಗಿ 2018ರಲ್ಲಿ ಅಲ್ಲಿ ಎಲೆಕ್ಷನ್ ನಡೀತು. ಆ ಚುನಾವಣೆಯಲ್ಲಿ BRS 103 ಕ್ಷೇತ್ರಗಳನ್ನ ಗೆಲ್ತು. ಇನ್ನು ಅಸಾದುದ್ದೀನ್ ಓವೈಸಿ ಅವರ AIMIM 7 ಸ್ಥಾನಗಳನ್ನ ಪಡ್ಕೊಂಡ್ರೆ ಕಾಂಗ್ರೆಸ್ 5 ಹಾಗೂ ಬಿಜೆಪಿ 2 ಶಾಸಕರನ್ನ ಹೊಂದಿವೆ. ಇಲ್ಲಿ ಈ ಬಾರಿ ಚಂದ್ರಶೇಖರ್ ರಾವ್ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತು. ತೆಲಂಗಾಣದಲ್ಲಿ ಕುದುರೆ ವ್ಯಾಪಾರಗಳು ನಡೀತಾ ಇವೆ ಅನ್ನೋ ಆರೋಪ ಕೇಳಿ ಬಂತು. ಈ ನಿಟ್ಟಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ BL ಸಂತೋಷ್ ಅವರ ಮೇಲೆ ತೆಲಂಗಾಣ ಸರ್ಕಾರ ಆರೋಪವನ್ನು ಕೂಡ ಮಾಡ್ತು. ಅವರನ್ನ ಬಂಧಿಸುವ ಪ್ರಯತ್ನವನ್ನು ಕೂಡ ಮಾಡ್ತು. ಇನ್ನು ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮತ್ತು BRS ನಡುವೆ ತೀವ್ರ ಪೈಪೋಟಿ ಏರ್ಪಡ್ತು. ಹೀಗಾಗಿ 2023ರ ಚುನಾವಣೆ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಯಾಕೆಂದ್ರೆ ಈ ಬಾರಿ ಏನಾದರೂ ಮಾಡಿ ತೆಲಂಗಾಣದಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋದು ಬಿಜೆಪಿಯ ಇರಾದೆ. ಆದರೆ ಅಧಿಕಾರವನ್ನ ಬಿಟ್ಟು ಕೊಡಬಾರದು ಅಂತ ಚಂದ್ರಶೇಖರ್ ರಾವ್ ನಿಶ್ಚಯ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಹೆಣಿತಾ ಇದ್ದು ಅವರು ಬಿಜೆಪಿಯ ವಿರುದ್ಧ ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ಚುನಾವಣೆಯ ನಂತರ ಚಂದ್ರಶೇಖರ್ ರಾವ್ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಇಲ್ಲಿ BRSಗೆ ಪ್ರಮುಖ ವಿರೋಧ ಪಕ್ಷವಾಗುವ ಸಾಧ್ಯತೆಗಳನ್ನ ಅವರು ಮನಗಂಡಿದ್ದಾರೆ. ಹೀಗಾಗಿ ತೆಲಂಗಾಣದಲ್ಲಿ ನಡೆಯುವ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿರುವ ಮತ್ತೊಂದು ರಾಜ್ಯ ಅಂದ್ರೆ ಛತ್ತೀಸ್ಗಢ. ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದು ಭೂಪೇಶ್ ಬಘೇಲ್ ಇಲ್ಲಿನ ಮುಖ್ಯಮಂತ್ರಿ ಆಗಿದ್ದಾರೆ. 90 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಛತ್ತೀಸ್ಗಢದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ 46 ಶಾಸಕರು ಅಗತ್ಯ ಇದ್ದಾರೆ. ಆದರೆ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ 68 ಶಾಸಕ ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಹೀಗಾಗಿ ಅವರಿಗೆ ಸ್ಪಷ್ಟ ಬಹುಮತ ಸಿಕ್ಕಿತು. ಇನ್ನು ಅವತ್ತಿಗೆ ಆಡಳಿತಾರೂಢ ಪಕ್ಷವಾಗಿದ್ದ ಬಿಜೆಪಿ 34 ಸ್ಥಾನಗಳಲ್ಲಿ ಸೋತು 15 ಸ್ಥಾನಗಳಿಗೆ ಸೀಮಿತಗೊಳ್ತು. ಆನಂತರ ನಡೆದ ಒಂದಷ್ಟು ಉಪಚುನಾವಣೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಬಲವನ್ನು ಕೊಟ್ಟಿದ್ದು, ಪ್ರಸ್ತುತ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ 71 ಶಾಸಕರನ್ನ ಹೊಂದಿದ್ರೆ ಬಿಜೆಪಿಯ ಬಲ 14 ಸ್ಥಾನಕ್ಕೆ ಕುಸಿತಿದೆ. ಈ ಛತ್ತೀಸ್ಗಢದಲ್ಲೂ ಕೂಡ ಕಾಂಗ್ರೆಸ್ ಈ ಬಾರಿ ಫ್ರೀ ಬೀಸ್ಗಳನ್ನ ಆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಂದ್ರೆ ಕರ್ನಾಟಕದ ತರಹವೇ ಅಲ್ಲೂ ಒಂದಷ್ಟು ಉಚಿತಗಳನ್ನು ಘೋಷಣೆ ಮಾಡ್ತಾರೆ. ಆದರೆ ಇಲ್ಲಿ ಕಾಂಗ್ರೆಸ್ಗಿರುವ ಬಹುದೊಡ್ಡ ಸವಾಲು ಅಂದರೆ ಅದು ಆಂಟಿ ಇನ್ಕಂಬೆನ್ಸಿ. ಯಾಕೆಂದರೆ 5 ವರ್ಷಗಳ ಸರ್ಕಾರ ನಡೆಸಿರುವ ಕಾಂಗ್ರೆಸ್ಗೆ ಪಕ್ಷದ ಆಂತರಿಕ ವಿಚಾರಗಳು ಕೂಡ ಸಮಸ್ಯೆಯಾಗಿ ಕಾಡ್ತಾ ಇವೆ. ಭೂಪೇಶ್ ಬಘೇಲ್ ವಿರುದ್ಧ ಪಕ್ಷದ ಹಿರಿಯ ನಾಯಕರು ಕೂಡ ಮುನಿಸ್ಕೊಂಡಿದ್ದಾರೆ. ಯಾಕೆಂದರೆ ಛತ್ತೀಸ್ಗಢದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ನಡೆದಿತ್ತು. ಆದರೆ ಭೂಪೇಶ್ ಬಘೇಲ್ ಕುರ್ಚಿಗೆ ಅಂಟ್ಕೊಂಡ್ರು, ಅಧಿಕಾರವನ್ನು ಹಂಚಿಕೊಳ್ಳೋದಕ್ಕೆ ಅವರು ಒಪ್ಪಲಿಲ್ಲ. ಹೀಗಾಗಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿನ ಇನ್ನಿತರೆ ನಾಯಕರು ಅಸಮಾಧಾನಗೊಂಡಿದ್ರು. ಕಾಂಗ್ರೆಸ್ನ ಈ ಆಂತರಿಕ ಬೇಗುದಿಯನ್ನ ಬಿಜೆಪಿ ಹೇಗೆ ಚುನಾವಣೆಯಲ್ಲಿ ಬಳಸಿಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿ ಕಳೆದ ಬಾರಿಯಂತೆ ಕೇವಲ ಕಾಂಗ್ರೆಸ್ ಅನ್ನ ಮಾತ್ರ ಎದುರಿಸಬೇಕಾಗಿಲ್ಲ, ಇಲ್ಲಿ ಈ ಬಾರಿ ಕಾಂಗ್ರೆಸ್ನ ಉಚಿತಗಳನ್ನು ಕೂಡ ಬಿಜೆಪಿ ಎದುರಿಸಬೇಕಾಗಿದೆ. ಇಲ್ಲಿ ಬಿಜೆಪಿ ತಾನು ಕೂಡ ಕಾಂಗ್ರೆಸ್ಸಿನ ಹಾಗೆ ಉಚಿತಗಳನ್ನು ಕೊಡೋದ್ರ ಮೂಲಕ ಜನರನ್ನು ಸೆಳೆಯುವ ಕೆಲಸ ಮಾಡುತ್ತಾ ಅಥವಾ ಮೋದಿಯವರ ವರ್ಚಸ್ಸನ್ನು ನಂಬಿಕೊಂಡು ಅಭಿವೃದ್ಧಿಯ ಮಂತ್ರ ಪಠಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಛತ್ತೀಸ್ಗಢ ಕೂಡ ಹಿಂದಿ ರಾಜ್ಯವಾಗಿರೋದ್ರಿಂದ ಇಲ್ಲಿ ಮೋದಿಯವರ ವರ್ಚಸ್ಸು ಕೆಲಸ ಮಾಡಿದರೆ ಬಿಜೆಪಿಗೆ ಗೆಲುವು ಸುಲಭ ಆಗಬಹುದು. ಆದರೆ ಈ ಬಾರಿ ಬಿಜೆಪಿ ಕೇವಲ ಮೋದಿಯವರ ವರ್ಚಸ್ಸನ್ನು ಮಾತ್ರ ನಂಬಿಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಡೋದಕ್ಕೆ ಫ್ರೀ ಬೀಸ್ಗಳ ಮೊರೆ ಹೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಈಶಾನ್ಯ ರಾಜ್ಯ ಮಿಜೋರಾಂ ಕೇವಲ 40 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಈ ಪುಟ್ಟ ರಾಜ್ಯದಲ್ಲಿ ಮ್ಯಾಜಿಕ್ ನಂಬರ್ 21. 2018 ಚುನಾವಣೆಯಲ್ಲಿ ಇಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಅಂದ್ರೆ MNF 26 ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮೂಲಕ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿತ್ತು. ಆದರೆ ಈ ಮಿಜೋ ನ್ಯಾಷನಲ್ ಫ್ರಂಟ್ 2014ರಿಂದಲೂ ರಾಷ್ಟ್ರ ರಾಜಕಾರಣದಲ್ಲಿ NDA ಮೈತ್ರಿ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಹೀಗಾಗಿ ಇಲ್ಲಿ ಬಿಜೆಪಿ 1 ಸ್ಥಾನದಲ್ಲಿ ಗೆದ್ದಿದ್ರು ಕೂಡ ರಾಜ್ಯದಲ್ಲಿರೋದು NDA ಸರ್ಕಾರ ಅಂತ ಗುರುತಿಸಿಕೊಂಡಿದೆ. ಇನ್ನು 2018 ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನವನ್ನ, ಮಿಜೋರಾಂ ಪೀಪಲ್ ಮೂವ್ಮೆಂಟ್ 8 ಸ್ಥಾನಗಳನ್ನ ಪಡೆದಿದ್ವು. ಇನ್ನು ಈ ಬಾರಿ ಮಿಜೋರಾಂನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಉಚಿತಗಳನ್ನು ಘೋಷಣೆ ಮಾಡುತ್ತಾ ಅಥವಾ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಯ ವಿಚಾರವನ್ನು ಮುಂದಿಟ್ಟುಕೊಳ್ಳುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈಶಾನ್ಯ ರಾಜ್ಯದ ಮತದಾರರು ಕೇಂದ್ರದಲ್ಲಿ ಯಾವ ಪಕ್ಷ ಇದೆಯೋ ಆ ಪಕ್ಷದ ಜೊತೆ ತಮ್ಮ ರಾಜ್ಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರುವಂತಹ ಪಕ್ಷಗಳಿಗೆ ಮಣೆ ಹಾಕ್ತಾ ಇರೋದು ಇತಿಹಾಸದಲ್ಲಿ ಕಂಡುಬಂದಿದೆ. ಹೀಗಾಗಿ ಮಿಜೋರಾಂನಲ್ಲಿ ಈ ಬಾರಿ ಕಾಂಗ್ರೆಸ್ ಮ್ಯಾಜಿಕ್ ಮಾಡುತ್ತಾ ಅಥವಾ ಬಿಜೆಪಿ ತನ್ನ ಮಿತ್ರ ಪಕ್ಷವನ್ನು ಉಳಿಸಿಕೊಳ್ಳೋದರ ಜೊತೆಗೆ ಅಧಿಕಾರವನ್ನು ಮುನ್ನಡೆಸುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಗೆಳೆಯರೆ, ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿ ಕಾಂಗ್ರೆಸ್ಸಿನ ಉಚಿತಗಳನ್ನು ಎದುರಿಸಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ. ಇಲ್ಲಿ ಮೋದಿ ವರ್ಚಸ್ಸು ಹಾಗೂ ಅಭಿವೃದ್ಧಿಯ ಮಾತುಗಳು ಕೆಲಸ ಮಾಡುತ್ತವಾ ಅಥವಾ ಕಾಂಗ್ರೆಸ್ಸಿನ ಫ್ರೀಬಿಗಳು ಕೆಲಸ ಮಾಡತ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಲೋಕಸಭಾ ಚುನಾವಣೆಗೂ ಮುನ್ನ ನಡೆಯುವ ಈ ಚುನಾವಣೆಗಳು ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಇದ್ದಂತೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಸೆಮಿಫೈನಲ್ನಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೆ ಪಂಚರಾಜ್ಯ ಚುನಾವಣೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.